ಕೊತ್ತೂರು ಡಾಕ್ಟರ್ ಕೊತ್ತೂರು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸಹಕಾರದಿಂದ ಸಹಾಯದಿಂದ ಮತ್ತು ಎಲ್ಲ ನಾಯಕರ ಸಹಕಾರದಿಂದ ಇವತ್ತು ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಿದ್ದೀನಿ. ನಾವು ಎಲ್ಲ ತಾಲೂಕಿನ ರೈತ ಹಿತದೃಷ್ಟಿ ಕಾಪಾಡೋ ಮೂಲ ಉದ್ದೇಶ ಇಟ್ಕೊಂಡು ಎಲ್ಲ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸನ್ನು ಸರ್ವಸಮ್ಮತ ತೀರ್ಮಾನ ತಗೊಂಡು ತಾಲೂಕಿನ ರೈತರ ಅಭಿವೃದ್ಧಿ ಮಾಡ್ತಾ ಅದೇ ಜೊತೆಗೆ ಬ್ಯಾಂಕನ್ನು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲರೂ ಸರ್ವಸಮ್ಮತವಾಗಿ ತೀರ್ಮಾನ ತಗೊಂಡು ಎಲ್ಲರ ಸಹಕಾರ ಸಿಗತ್ತೆ. ಅಭಿವೃದ್ಧಿಗೆ ಇವಾಗ ಈ ಬಿಲ್ಡಿಂಗ್ ಬ್ಯಾಂಕ್ ಇರಬೇಕಾದ್ರೆ ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ ಅವರ ಮೂಲ ಕಾರಣ. 2011 ಅಲ್ಲಿ ಅವರು ಸುಮಾರು ಒಂದು 38 ಲಕ್ಷ 42 ಲಕ್ಷ ಕಟ್ಟಿದ್ದಾರೆ. ಅವತ್ತು ಅಸಲು ಕಟ್ಟಿರೋದಕ್ಕೆ ಬಡ್ಡಿ ಸರ್ಕಾರದಿಂದ ಬಡ್ಡಿ ಸಿಕ್ಕಿ ಮತ್ತೆ ಬ್ಯಾಂಕ್ ಸ್ಟ್ರೆಂಥನ್ ಆಯಿತು. ಆವಾಗಲಿಂದ ಬ್ಯಾಂಕು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಈಗ ಕೂಡ ಈ ಬ್ಯಾಂಕ್ ಎಲ್ಲ ಬಿಲ್ಡಿಂಗು ಹೊಸ ಬಿಲ್ಡಿಂಗು ಕಟ್ಟಿದ್ದಾರೆ. ಮೊದಲು ಹಳ್ಳೆ ಕಮಿಟಿ, ಇಲ್ಲಿ ಸ್ವಲ್ಪ ಫರ್ನಿಚರ್ಸ್ ಎಲ್ಲಾನು ಏನೇನು ಬೇಕೋ ಎಲ್ಲ ಹೈಟೆಕ್ ಆಗಿ ಮಾಡೋಕ್ಕೆಲ್ಲಾನು ಕೊತ್ತೂರು ಮಂಜುನಾಥ್ ಅವರು ಸ್ವಂತ ದುಡ್ಡಲ್ಲೇ ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ, ಕೊಡ್ತಾರೆ. ಅದರ ಜೊತೆಗೆ ಈಗಿನ ಸಚಿವರು ಶಾಸಕರಾದಂಥ ನಾಗೇಶ್ ಅವರ ಸಹಕಾರ ತಗೊಂಡು ನಾವು ಬ್ಯಾಂಕನ್ನು ಅಭಿವೃದ್ಧಿ ಮಾಡೋಕ್ಕೆ ಶತಪ್ರಯತ್ನ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತೀವಿ. ಇರ್ಬೋದು ಅದನ್ನು ಇರ್ಬೋದು. ನಾವು ಅವರು ಅಷ್ಟೇ ಅನ್ಯೋನ್ಯವಾಗಿದ್ದೀವಿ. ಅವ್ರ ಮೇಲೆ ಪ್ರೀತಿ ನಮಗಿದೆ, ನಮ್ಮ ಮೇಲೆ ಪ್ರೀತಿ ಅವ್ರಿಗಿದೆ. ಎರಡು ಕಡೆನೂ ಈಕ್ವಲ್ ಆಗಿದೆ, ಇರ್ಬೋದು ಅದನ್ನು ಎರಡನೇ ಮಾತಿರಲಿ. ಅವ್ರ ಸಹಕಾರ ಇಲ್ಲದಿದ್ರೆ ನಾವು ಈ ಸ್ಥಾನಕ್ಕೆ ಬರೋಕ್ಕೆ ಅವಕಾಶನೇ ಇಲ್ಲ. ನಿಜ ಅದು ದೇಶ ಎಲ್ಲ ಹಂಗಾಗ್ಬಿಟ್ಟಿದೆ, ಇವಾಗ ತಾಲೂಕೆಲ್ಲ ಹಂಗಾಗಿದೆ. ಇವಾಗ ಇನ್ನೊಂದು ಏನಾದರೂ ಮಾಡಬೇಕಾದ್ರೆ ಸ್ವಇಚ್ಛೆ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ನನಗೆ ಹಾಲು ಕೋಮಲ್ ಇದರಲ್ಲಿ ನಾನು 5 ವರ್ಷ ನಿರ್ದೇಶನಾಗಿ ಕೆಲಸ ಮಾಡಿದ್ದೆ. ನಾನು ಸಿಕ್ಕಿದ್ದು ಕಡಿಮೆ ಯಾರಿಗೂ ಇಷ್ಟು ಕಡಿಮೆ ಅವಧಿ ಸಿಕ್ಕಿಲ್ಲ. ಈಗ ಈ ಇದುವರೆಗೂ ಆಗಿರೋ ನಿರ್ದೇಶನಗಳು ನನಗೆ ಸಿಕ್ಕಿರೋ ಅವಕಾಶ ಅವಧಿ ಕಡಿಮೆ ಆಗುತ್ತೆ. 5 ವರ್ಷದಲ್ಲಿ ಸಿಕ್ಕಿರೋ ಅವಧಿಯಲ್ಲಿ ತಾಲೂಕನ್ನು ಮ್ಯಾಕ್ಸಿಮಮ್ ಚರಿತ್ರೆ ದಾಖಲೆ ಮಾಡಿದ್ದೀನಿ. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ರೈತರಿಗೂ ನಮ್ಮಿಂದ, ನಮ್ಮ ಕೊತ್ತೂರು ಮಂಜುನಾಥಿಂದ ಏನೋ ಒಂದು ಬೆನಿಫಿಟ್ ಅವ್ರಿಗೆ ಎಲ್ಲ ರೈತರಿಗೂ ಸೇರಿದೆ. ಆ ರೀತಿ ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಎಲ್ರಿಗೂ ನಿಮಗೂ ಎಲ್ಲ ಗೊತ್ತಿರೋದೆ. ನಮ್ಮ ಮುಳಬಾಗಿಲು ಶಿಬಿರ ಕಚೇರಿಯಿಂದ ಹಿಡಿದು ಸುಮಾರು ಒಂದು 100 ಡೈರಿಗಳು ಸ್ವಂತ ಕಟ್ಟಡಗಳು ಕಟ್ಟಿಸಿದ್ದೀವಿ. ಏನೇನು ಮಾಡಬೇಕು ಎಲ್ಲ ಬಿಎಂಸಿಗಳಿಂದ ಹಿಡಿದು ಯಾವ್ದಾವ್ದು ರೀತಿ ಏನೇನು ಮಾಡೋಕ್ಕಾಗತ್ತೋ ಇನ್ಯಾರು ಮಾಡೋಕ್ಕಾಗೋದಿಲ್ಲ ಆ ರೀತಿ ನಾವು ದಾಖಲಿಸ್ಬೇಕು. ಉತ್ಪಾದಕರಿಗೆಲ್ಲನೂ ಸೇರಿದೆ. ಸೊ ಏನೋ ಒಂದು ಮಾಡಿದೆ. ಹಾಲು ಉತ್ಪಾದನೆನೂ 120,000-30,000 ಹೋಯ್ತು ನಮ್ಮ ಅವಧಿಯಲ್ಲಿ. ಇವಾಗ ಹಾಲು ಉತ್ಪಾದನೆ ಕಡಿಮೆ ಆಗಿಲ್ಲ, ಆದರೆ ಆ ರೈತರು ಖಾಸಗಿ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಬಿಟ್ಟರೆ ಹಾಲು ಉತ್ಪಾದನೆ ಎಷ್ಟಿದೆಯೋ ಅಷ್ಟೇ ಇದೆ ತಾಲೂಕು. ಉತ್ಪಾದನೆ ಏನು ಕಡಿಮೆ ಆಗಿಲ್ಲ, ಯಾವ ಊರಲ್ಲೂ ಕಡಿಮೆ ಆಗಿಲ್ಲ, ಏನೂ ಇಲ್ಲ. ರೈತರು ಆಟೋಮೆಟಿಕ್ಕಾಗಿ ಖಾಸಗಿ ಡೈರಿಗಳಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ತಿಳ್ಕೊಂಡು ಮತ್ತೆ ಅದನ್ನು ಒಕ್ಕೂಟಕ್ಕೆ ಹಾಲು ಶೇಖರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಈಗಿನ ಆಡಳಿತ ಮಂಡಳಿ ಅವರು ಮಾಡಿದರೆ ಒಳ್ಳೆಯದು. ಏನು ಹೌದು 100% ಬರಬೇಕು. ನಮ್ಮ ಉದ್ದೇಶ ಅಷ್ಟೇ, ಅವರು ನಮ್ಮ ಉದ್ದೇಶ ರೈತರು ಚೆನ್ನಾಗಿರಬೇಕು. ರೈತರು ಯಾವುದೇ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀರಾ, ಖಾಸಗಿ ಡೈರಿಗಳಿಗೆ ಹೋಗ್ತೀರಾ, ಒಕ್ಕೂಟಕ್ಕೆ ಹಾಲು ಶೇಖರಣೆ ಹಾಲು ಕೊಡಬೇಕು, ಒಕ್ಕೂಟದಿಂದ ಸಿಗೋ ಸವಲತ್ತು ಸರ್ಕಾರದಿಂದ ಸಿಗೋ ಸವಲತ್ತು ತಗೋಬೇಕು. ಯಾವ ರೀತಿ ಇದಕ್ಕೆ ಹಾಲು ಶೇಖರಣೆ ಕಡಿಮೆ ಆಗ್ತಾ ಇದೆ ಅಂತೇಳಿ ನಮ್ಗೆ ಇದುವರೆಗೂ ನಾನು ಅದಕ್ಕೆ ಡೀಪಾಗಿ ಹೋಗಲಿಲ್ಲ. ನಮ್ಮ ಈಗಿನ ಆಡಳಿತ ಮಂಡಳಿಯವರು ಅದನ್ನು ಸ್ಟಡಿ ಮಾಡಿ ರೈತರ ಮನ ಒಲಿಸಬೇಕಷ್ಟೇ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.